ಉಮಾಪತಿ ಗೌಡರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಹೆಸರು ಮಾಡಿದ್ರು ಸಹ ಹೀರೋಗಿಂತ ಹೀರೋ ರೇಂಜ್ ಅಲ್ಲೇ ಸೌಂಡ್ ಇದೆ ನಿಮ್ದು. ಈಗ ರಾಜಕಾರಣದ ಎಂಟ್ರಿ, ಈಗಾಗಲೇ ಒಕ್ಕಲಿಗರ ಸಂಘದಲ್ಲಿ ಗೆದ್ದಿದ್ದೀರಿ, ಕೆಮ್ಸ್ ಅಧ್ಯಕ್ಷ ಕೂಡ ಹೌದು, ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರಿ, ಹೆಸರು ಮಾಡಿದ್ದೀರಿ. ಬಟ್ ಈ ಚುನಾವಣೆ ರಾಜಕಾರಣ ಇದೆಯಲ್ಲ, ಈಸಿನಾ ಸರ್? ಅದು ನಾವು ಯೋಚನೆ ಮಾಡೋದ್ರ ಮೇಲೆ ಹೋಗ್ತದೆ. ಯಾವುದು ನನಗೆ ಯಾವುದು ಕಷ್ಟ ಅನ್ಸಲ್ಲ ಸರ್. ನನಗೆ ಕಷ್ಟ ಯಾವುದು ಅಂದರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಇನ್ನೊಬ್ಬರನ್ನ ಗೇಲಿ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾಡ್ಕೊಳ್ಳೋದು ನನಗೆ ಕಷ್ಟ. ನನಗೆ ಯಾವುದೇ ಥರದ ಜವಾಬ್ದಾರಿ ಕೊಟ್ಟರು ಈಸಿಯಾಗಿ ಮಾಡ್ತೀನಿ. ಆಮೇಲೆ ನಮ್ಮ ಉದ್ದೇಶ ಕ್ಲಿಯರ್ ಇದೆ, ಒಂದು ಫೋಕಸ್ಸು ಪರ್ಪಸ್ ಇಟ್ಕೊಂಡು ಬಂದಿದ್ದೀವಿ. ಸೊ ಹಂಗಾಗಿ ನನಗೆ ಯಾವುದೂ ಏನು ಕಷ್ಟ ಅನ್ಸಲ್ಲ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.